ಇನ್ನು ಮಂಡ್ಯದಲ್ಲಿ ನಡೆಯುತ್ತಿರುವ ರಾಜ್ಯಾದ್ಯಂತ ಪಂಚಾಯಿತಿ ನೌಕರರ ಮುಷ್ಕರ ನಾಲ್ಕನೇ ದಿನವೂ ಕೂಡ ಮುಂದುವರೆದಿದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಪಕ್ಕದಲ್ಲಿರುವ ಆವರಣದಲ್ಲಿ ನಾಲ್ಕನೇ ದಿನವಾದ ಇಂದು ಅನಿರ್ದಿಷ್ಟ ಮುಷ್ಕರ ನಡೆಯುತ್ತಿದ್ದು ಈ ನಿರಂತರ ಹೋರಾಟಕ್ಕೆ ಸರ್ಕಾರ ಅನುಮೋದನೆ ನೀಡುವವರೆಗೂ ನಿರೀಕ್ಷೆಯಲ್ಲಿ ಈ ಒಂದು ಹೋರಾಟವನ್ನು ಮುಂದುವರಿಸಲಾಗುವುದು. ಪಂಚಾಯಿತಿ ಎಲ್ಲ ನೌಕರರು ಸದಸ್ಯರು ಎಲ್ಲ ನಂಬಿಕೆ ವಹಿಸಿದ್ದು ಸದ್ಯದಲ್ಲೇ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಲಿದೆ. ರಾಜ್ಯಾದ್ಯಂತ ನಾವು ನಿರಂತರವಾಗಿ ಹೋರಾಟವನ್ನು ಮುಂದುವರಿಸುವುದಾಗಿ ಪಂಚಾಯಿತಿ ನಡೆಸ್ತಾ ಇರ್ತೀವಿ. ಮೊದಲು 4 ಮತ್ತು 5 ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಡೆಸಿ ಈ ಮುಷ್ಕರವನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ದಿನ ಮೊನ್ನೆ ಆರ್ಡಿಪಿಆರ್ ಸಚಿವರವರು ಸಭೆಯನ್ನ ಕರೆದು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ನಾವು ಈ ದಿನಕ್ಕಷ್ಟೇ ಮುಷ್ಕರವನ್ನ ಇಲ್ಲಿ ನಾವು ಕೈ ಬಿಡ್ತಿದ್ದೀವಿ. ಅಲ್ಲಿ ಮಿನಿಸ್ಟರ್ ಅವರು ಮೊನ್ನೆ ಸಚಿವರು ಮತ್ತೆ ನಮ್ಮ ಪದಾಧಿಕಾರಿಗಳು ಏನು ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನ ಬರ್ತದೆ ಮತ್ತೆ ಏನ್ ನಮ್ಮ ಬೇಡಿಕೆಗಳು ಈಡೇರಿಕೆ ಸಂಬಂಧ ಏನು ಅವರು ಒಂದು ಭರವಸೆಯನ್ನ ಕೊಡ್ತಾರೆ ಅಥವಾ ಆದೇಶಗಳಾಗ್ತದೆ, ನಮ್ಮ ಬೇಡಿಕೆಗಳು ಏನು ಯಾವ ಮಟ್ಟಿಗೆ ಈಡೇರುತ್ತೆ ಅನ್ನೋ ಬಗ್ಗೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಒಂದು ತೀರ್ಮಾನ ತಗೋತಾರೆ. ಆ ತೀರ್ಮಾನವನ್ನ ಎದುರು ನೋಡ್ತಾ ಇದೀವಿ ನಾವು. ಈ ದಿನ ಇಲ್ಲಿವರೆಗೆ ಎಲ್ಲ ವೃಂದ ಸಂಘದ ಪದಾಧಿಕಾರಿಗಳಿರ್ಬೋದು, ನೌಕರರಿರ್ಬೋದು, ಸದಸ್ಯರುಗಳಿರ್ಬೋದು, ಎಲ್ಲರೂ ಬಹಳ ಉತ್ಸುಕರಾಗಿ ಇಂಥ ತನುಮನ ಧನವನ್ನು ಅರ್ಪಿಸಿ ಈ ಸಭೆಯ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಾರೆ. ಅವರೆಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸಿ ಇಚ್ಛಪಡ್ತೇನೆ. ನಮ್ಮಲ್ಲಿ ನಮ್ಮ ಸದಸ್ಯರ ಕೂಡದ ಪದಾಧಿಕಾರಿಯಾದ ನಾಗೇಶ್ವರ ಅವರು ಮತ್ತೆ ಮಹೇಶ್ ನಾರಾಯಣ ಇದ್ದಾರೆ, ಅವರಿಗೂ ಸಹ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ನಮ್ಮ ನಾಗೇಶ್ವರ ಅವರು ಮಾತಾಡಬೇಕು ಅಂತ ಅರ್ಥ. ಅದು ರಾಜ್ಯ ಸಂಘದ ತೀರ್ಮಾನ ಬರೋದನ್ನ ವೇಟ್ ಮಾಡ್ತಿದ್ದೀನಿ ಸರ್ಕಾರ. ಈ ದಿನ ನಮ್ಮ ಪಂಚಾಯತ್ ರಾಜ್ ಕುಟುಂಬದ ಏನು ಹೋರಾಟ ಆಯ್ತು, ನಾಲ್ಕನೇ ದಿನ ಕೂಡ ನಮ್ಮ ಮಂಡ್ಯದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ. ಸೊ ಈ ಒಂದು ನಮ್ಮ ಹೋರಾಟ ಕಳೆದ 7 ದಿವಸದಿಂದ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ 4 ದಿವಸದಿಂದ ಯಶಸ್ವಿಯಾಗಿ ನಡೀತಾ ಇತ್ತು. ಸೊ ಇವತ್ತು ನಮ್ಮ ಆರ್ಡಿಪಿಆರ್ ಮಿನಿಸ್ಟರು ಮತ್ತೆ ಕಮಿಷನರ್ ಅವರು ಮತ್ತೆ ಎಸಿಎಸ್ ಮೇಡಮ್ ಎಲ್ಲರ ಜೊತೆ ನಮ್ಮ ಎಲ್ಲ ವೃಂದ ಸಂಘಟನೆಗಳ 11 ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಅಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ವಿಕಾಸಸೌಧದಲ್ಲಿ. ಸೊ ಅಲ್ಲಿಂದ ಏನು ಮಾಹಿತಿ ಬರುತ್ತೆ ಮತ್ತೆ ಅಲ್ಲಿ ಏನು ತೀರ್ಮಾನಗಳಾಗುತ್ತೆ ಆ ತೀರ್ಮಾನಗಳನ್ನೇ ನಾವು ಮುಂದಿನ ನಡೆಗಟ್ಟಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತಿಗೆ ಈ ದಿನದ 4ನೇ ದಿನದ ಮುಷ್ಕರನ ಕೈಬಿಡ್ತಾ ಇದ್ದೀವಿ, ಯಶಸ್ವಿಯಾಗಿ ನಡೆದಿದೆ. ಸೊ ಹಾಗಾಗಿ ಮುಂದಿನ ನಡೆ ಏನು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿವಸದಲ್ಲಿ ಈ ಚರ್ಚೆ ಈ ಸಭೆ ಮುಗಿದ ನಂತರ ಸಾಧ ಬಹುಶಃ 7 ಗಂಟೆ ಅಥವಾ 8 ಗಂಟೆವರೆಗೆ ಏನು ನಡಾವಳಿ ಬರುತ್ತೆ ಸರ್ಕಾರದಿಂದ, ಅದ್ರ ನಂತರ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ವಿ. ಹೌದು 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 ಅದು ಏನಾಗಿ ಹೌದು ಹೌದು ಈಗ ಏನಾಗಿದೆ, ಎಲ್ಲ 11 ವೃಂದ ಸಂಘಟನೆಗಳಿವೆ. ಸೊ ಅಲ್ಲಿ ಪಿಡಿಒ ಇಂದ ಹಿಡಿದು ನಮ್ಮ ಜನಪ್ರತಿನಿಧಿಯವರು 11 ಸಂಘಟನೆಗಳಿದ್ದು ಎಲ್ಲಾ ಸಂಘಟನೆಗಳ ಬೇಡಿಕೆಗಳು ಸೇರಿ ಅದು ತುಂಬಾ ಹೆಚ್ಚು ಇದ್ದಾವೆ. ಅಲ್ಲಿ ಏನಾಗಿದೆ, ಇವತ್ತಿನ ಸಭೆಯಲ್ಲಿ ಒಂದೊಂದೇ ವಿಷಯಗಳನ್ನ ಚರ್ಚೆ ತಗೊಂಡಿದ್ದಾರೆ, ಒಂದೊಂದೇ ವಿಷಯನ ಒಂದು ಬೇಡಿಕೆಯನ್ನ ಚರ್ಚೆ ತಗೊಂಡು ಅದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದರಿಂದ ಸಭಾ ನಿರ್ಣಯ ಮಾಡ್ತಾರದಿಂದ ಈಗ ಅದು ಟೈಮ್ ತಗೋತಾರ ಅಂತದ್ದು. ಹಾಗಾಗಿ ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ಪಿಡಿಒ ಅವ್ರದಿರ್ಬೋದು ಎಲ್ಲಾ ವೃಂದ ಸಂಘಟನೆಗಳ ಒಂದೊಂದೇ ಅಂಶಗಳನ್ನ ನಮ್ಗೆ ಪೂರಕವಾಗಿ ಈಗ ತೀರ್ಮಾನ ಮಾಡಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ನಾವು ಆ ಹೆಚ್ಚಿನ ಮಾಹಿತಿನ ಚರ್ಚೆ ಒಂದು ಸಭೆ ಮುಗಿಯೋದ್ರವರೆಗೆ ನಿರೀಕ್ಷಿಸ್ತಾ ಇದ್ದೀವಿ. 11 ಬೇಡಿಕೆ ಇಟ್ಟಿದ್ದೀರಲ್ಲ, ಅದರಲ್ಲಿ ಮುಖ್ಯವಾದ ಬೇಡಿಕೆಗಳು ಈಡೇರಿಕೆಗೆ ಚೌಕಾಸಿ ನಡೆದೇ ನಡೆಯುತ್ತೆ ನಿಮಗೂ ಸರ್ಕಾರದ ಮಟ್ಟದಲ್ಲಿ. ಹೌದು, ಅದರಲ್ಲಿ ಪ್ರಮುಖ ಬೇಡಿಕೆಗಳು ಈಡೇರಲೇಬೇಕು ಅನ್ನೋದು ಯಾವ್ದು? ಈಗ ನಾವು ತುಂಬಾ ಇದಾಗಿ ಪಿಡಿಒ ಸಂಘದಿಂದ ಬಿ ನೌಕರರ ಬಿ ದರ್ಜೆಗೇರಿಸ್ಬೇಕು ಅನ್ನೋದು ಪ್ರಮುಖ ಇದಿತ್ತು. ಹಾಗೆ ಎಲ್ಲಾ ಸಂಘಟನೆಗಳದ್ದು ಪ್ರಮುಖ ಅಂಶಗಳು ಇದ್ದೇ ಇದ್ದು, ಆದ್ರೆ ಈ ಸರ್ಕಾರ ಏನಾಗಿದೆ, ಒಂದೊಂದು ಚರ್ಚೆ ಮಾಡಿದ ನಂತರ ಒಂದೊಂದು ಬೇಡಿಕೆಗಳನ್ನ ಆ ಸಾಧಕ ಬಾಧಕಗಳು ಏನಿದೆ ಅದನ್ನ ಅವರು ವ್ಯಾಲಿಡ್ ಪಾಯಿಂಟ್ ನ ಕೊಡ್ತಾ ಬಂದಿದ್ದಾರೆ. ಯಾಕೆಂದ್ರೆ ಸಭಾ ನಡವಳಿ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಆಗಲ್ಲ, ಯಾವ್ದನ್ನ ಸಾಧ್ಯತೆ ಇದೆ, ಯಾವ ಕೆಲವೊಂದನ್ನ ಏನಾಗುತ್ತೆ ಆರ್ಥಿಕವಾದಂತಹ ಇದನ್ನ ನೋಡ್ಬೇಕಾಗತ್ತೆ, ಕೆಲವೊಂದು ನಿಯಮಾವಳಿಗಳನ್ನ ರೂಪಿಸುವಾಗ ಆ ಎಲ್ಲ ಸಾಧಕಗಳನ್ನ ನೋಡ್ಬೇಕಾಗತ್ತೆ. ಹಾಗಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರುಗಳು ಅಷ್ಟೇ ಅಷ್ಟು ಈಸಿಯಾಗಿ ಯಾವುದೇ ಚರ್ಚೆಗಳನ್ನ ಅದು ಕೈಬಿಡೋ ಸಾಧ್ಯತೆ ಇಲ್ಲ. ಬಟ್ ಸರ್ಕಾರ ಏನಾಗಿದೆ ಈಗ ಆದ್ರೆ 7 ದಿವಸದಿಂದ ನಮ್ಮ ಮುಷ್ಕರ ಏನ್ ನಡೀತಾ ಇತ್ತು, ನಮ್ಮ ಮಾಹಿತಿ ಪ್ರಕಾರ 7 ದಿವಸದಿಂದ ಕೂಡ ಏನ್ ಆಗ್ಬೋದು ಏನಾಗದ ಅದೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ನಮ್ಮ ಹೋರಾಟವನ್ನ ಇವತ್ತು ಚರ್ಚೆ ಕೂತಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಈಗಾಗಲೇ ಅರ್ಧ ಸರ್ವೆ ಮಾಹಿತಿ ಒಂದಷ್ಟು ಸಿಕ್ಕಿದೆ ನಮ್ಗೆ, ಅದರಲ್ಲಿ ಸ್ವಲ್ಪ ಆಶಾದಾಯಕವಾಗಿದೆ ಒಂದು ಕೆಲವೊಂದು ನಮ್ಮ ಬೇಡಿಕೆಗಳು ಈಡೇರ್ತಾ ಇರುವಂತದ್ದು. ಸೊ ನೋಡೋಣ ಈ ಮುಂದಿನ ಚರ್ಚೆ ಮುಗಿದ ತಕ್ಷಣ ಏನ್ ಬರುತ್ತೆ ಅಂತ. ಅಲ್ಲ ಹೌದು, ಈಗ ಮೊದಲನೇದಾಗಿ ನಮ್ಮ ಏನ್ ಪಂಚಾಯತ್ ರಾಜ್ ಕುಟುಂಬ ಇದೆ, ನಾವು ಹೋರಾಟ ಮಾಡಿ ಈ ಜನಗಳ ಜನರೆಲ್ಲ ಬಿಟ್ಟು ನಾವು ಇಲ್ಲಿ ಬಂದು ಕುತ್ಕೊಳ್ಳೋಕು ನಮ್ಗೂ ಇಷ್ಟ ಇರಲಿಲ್ಲ. ಆದ್ರೆ ಅನಿವಾರ್ಯ ಸ್ಥಿತಿನಲ್ಲಿ ನಾವೇನ್ ಮಾಡಿದೀವಿ, ನಮ್ಮದೇ ಗ್ರಾಮದಲ್ಲಿ ನಾವು ತಳಮಟ್ಟದಲ್ಲಿ ಇರುವಂತವ್ರು ನಮ್ಮ ಎಲ್ಲ ಜನಗಳನ್ನ ಬಿಟ್ಟು ಇಲ್ಲಿ ಬಂದು ಕೂತಿದೀವಿ.
ಸೊ ಹಾಗಾಗಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಈಗ. ಸೊ ಅದರಿಂದ ಎಲ್ಲಾ ಚರ್ಚೆ ಉತ್ತಮವಾಗಿ ಹೋಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಉತ್ತಮವಾಗಿರುವಂತದ್ದು ರಾಜ್ಯ ಸರ್ಕಾರ ಹೆಚ್ಚಿನ ವಿಕೇಂದ್ರೀಕರಣವನ್ನ ಜಾರಿಗೆ ತಂದು ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನ ಗ್ರೂಪ್ ಬಿ ಹುದ್ದೆಗೆ ಉನ್ನತೀಕರಿಸಬೇಕು ಅನ್ನುವಂಥದ್ದು. ಹಾಗೇನೆ ನಮ್ಮ ಪಂಚಾಯತಿಗಳಲ್ಲಿ ಖಾಲಿ ಇರುವಂತ ಸರ್ಕಾರಿ ನೌಕರರು ಕೂಡ ಮೂರನೇ ಒಂದು ಭಾಗದಷ್ಟು ಖಾಲಿ ಇದೆ, ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಎರಡನೇದಾಗಿ ಪಂಚಾಯತ್ ನೌಕರರ ಹುದ್ದೆಗಳು ಕೂಡ ತುಂಬಾ ಖಾಲಿ ಇದೆ, ಪ್ರಮೋಷನ್ಗಳಾಗಿಲ್ಲ. ಸಾಕಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ, ಆದ್ರೂ ಕೂಡ ಆಗಿಲ್ಲ. ನಾವು ಪಂಚಾಯತಿಗೆ ಉತ್ತಮವಾದಂತ ಸೇವೆಯನ್ನ ಕೊಡಬೇಕು ಅಂದ್ರೆ ಎಲ್ಲಾ ನೌಕರರು ಇರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ನೌಕರರಿಗೂ ಪ್ರಮೋಷನ್ಗಳು ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಪರ್ಮನೆಂಟ್ ಮಾಡ್ಬೇಕಾಗಿದೆ. ಉದಾಹರಣೆಗೆ ಕೆಲವರು ಹತ್ತು ವರ್ಷದಿಂದ ನಮ್ಮ ಡಿಒಗಳು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಸರಿಯಾದಂತ ಒಂದು ಶಿಕ್ಷಣ ಇಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಈಗ ವಾಟರ್ಮ್ಯಾನ್ ಆಗಿ ಸೇರ್ಕೊಂಡಿದ್ರೆ 10 ವರ್ಷ ಆಗಿದೆ 20 ವರ್ಷ ಆಗಿದೆ, ಅವ್ರಿಗೆ ನಿಗದಿತ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಅವ್ರನ್ನ ಪರ್ಮನೆಂಟ್ ಮಾಡಿಲ್ಲ. ಆ ಎಲ್ಲಾ ಹುದ್ದೆಗಳನ್ನ ಪರ್ಮನೆಂಟ್ ಮಾಡಬೇಕು ಈಗ ಕೆಲಸ ಮಾಡ್ತಾ ಇರುವಂತದ್ದು ಅಂತೇಳಿ ಒಂದು ಬೇಡಿಕೆ ಇದೆ. ಹಾಗೇನೆ ನಮ್ಮ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲದಕ್ಕೂ ಕೇರಳ ಮಾದರಿ ಪಂಚಾಯತ್ ರಾಜಲ್ಲಿ ಅಂತ ಹೇಳ್ತೀವಿ, ಆದ್ರೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇರುವಂತಹ ಪಿಡಿಒಗಳಿಂದ ಮತ್ತು ಎಲ್ಲ ಸದಸ್ಯರಿಂದ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಸಾಕಷ್ಟು ಪ್ರಶಸ್ತಿಗಳನ್ನ ಕರ್ನಾಟಕಕ್ಕೆ ತಂದುಕೊಟ್ಟಿದ್ದೀವಿ. ಆದ್ರೂ ಕೂಡ ಕೇರಳ ಮಾದರಿಯಲ್ಲಿ ಇರುವಂತ ಸದಸ್ಯರ ಗೌರವಧನ ಆಗ್ಲಿ ಸದಸ್ಯರ ಭತ್ತೆಗಳಾಗ್ಲಿ ಯಾವುದು ನಮ್ಮಲ್ಲಿ ಇಲ್ಲ, ಅದನ್ನು ಕೂಡ ಜಾರಿಗೆ ತರಬೇಕು ಅನ್ನುವಂತ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಎಲ್ಲಾ ಹುದ್ದೆಗಳನ್ನು ತುಂಬಬೇಕು ಹಾಗೂ ಪ್ರಮೋಷನ್ಗಳನ್ನ ಕೊಡಬೇಕು. ಹಾಗೇನೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿ 14 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿಲ್ಲ, ಅದು ಬರಬೇಕು. ತಕ್ಷಣ ಪ್ರಮೋಷನ್ ಅವಕಾಶಗಳನ್ನ ಕೊಡಬೇಕು, ಯಾಕಂದ್ರೆ ಸಾಕಷ್ಟು ಗೆಳೆಯರು 2014ರ ಅಪಾಯಿಂಟ್ ಆಗಿ ಈಗ 24 ಬಂದ್ರು ಕೂಡ ಅದೇ ಹುದ್ದೆಯಲ್ಲಿ ಇನ್ನೂ ಇದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗ್ಬೇಕು ಅಂದ್ರೆ ಒಂದು ಉನ್ನತೀಕರಣ ಮಾಡ್ಬೇಕು, ಹುದ್ದೆ ಉನ್ನತೀಕರಣ ಮಾಡ್ಬೇಕು, ಬೇರೆ ಬೇರೆ ಪ್ರಮೋಷನ್ ಅವಕಾಶಗಳನ್ನು ಕೊಡಬೇಕು, ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕು ಹಾಗೂ ಬೇರೆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಲ್ಲಿ ಈ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ. ನಾವು 17 ತಾರೀಕು 10 ತಾರೀಕು ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಥವಾ ಸರ್ಕಾರ ಯಾಕೆ ವಾಟರ್ ಮೇಲೆ ಇಷ್ಟ ಮಾಡಿದ್ದಾರೆ, ಯಾಕೆ ನಮ್ಮ ಮೇಲೆ ಅಲ್ಲಿ ಹಲ್ಲೆಗಳಾಗ್ತಿದೆ, ಹೋಗ್ಲಿ ಯಾಕೆ ನಮ್ಮ ಮೇಲೆ ಆರೋಪಗಳಿದ್ರೆ ಅದನ್ನು ಕೂಡ ವರದಿ ಮಾಡ್ಬೇಕಾಗ್ತದೆ. ಆದ್ರೆ ಈ ತಜ್ಞರ ತಂಡ ಒಂದು 15 ಜನ ತಜ್ಞರ ತಂಡ ರಚನೆ ಮಾಡಿ ಒಂದು ಸಂಶೋಧನಾ ವರದಿ ಮಾಡ್ತಿದ್ರೆ ಮಾಡ್ತಿಲ್ಲ ಅಂತವು ತಜ್ಞರ ತಂಡ ರಚನೆ ಮಾಡಿದ್ರು ಯಾಕೆ ಆತ್ಮಹತ್ಯೆಗಳಾಗ್ತಿದೆ, ಯಾಕೆ ವಾಟರ್ ಮೇಲೆ ಇಷ್ಟ ಮಾಡಿದ್ದಾರೆ, ಯಾಕೆ ನಮ್ಮ ಮೇಲೆ ಅಲ್ಲಿ ಹಲ್ಲೆಗಳಾಗ್ತಿದೆ, ಹೋಗ್ಲಿ ಯಾಕೆ ನಮ್ಮ ಮೇಲೆ ಆರೋಪಗಳಿದ್ರೆ ಅದನ್ನು ಕೂಡ ವರದಿ ಮಾಡ್ಬೇಕಾಗ್ತದೆ. ಆದ್ರೆ ಈ ತಜ್ಞರ ತಂಡ ಒಂದು 15 ಜನ ತಜ್ಞರ ತಂಡ ರಚನೆ ಮಾಡಿ ಒಂದು ಸಂಶೋಧನಾ ವರದಿ ಮಾಡ್ತಿದ್ರೆ ಮಾಡ್ತಿಲ್ಲ ಅಂತವು.